ಬಟ್ಟೆಗಳನ್ನು ಇಸ್ತ್ರಿ ಮಾಡಿದ ಮೇಲೆ ಅವುಗಳನ್ನು ಮಡಿಸೋದು ಒಂದು ಬಹು ಕಠಿಣವಾದ ಕೆಲಸ. ಕೆಲವು ಸಲ ಇಸ್ತ್ರಿ ಮಡಿಕೆಗಳು ಮುರಿದು ಅರಿವೆಗಳನ್ನು ಹಾಕುವುದು ಕೂಡ ಒಂದು ಬೇಸರದ ಕೆಲಸ. ಇದಕ್ಕಾಗಿ ನಾವು ಒಂದು ಸಾಧನೆಯನ್ನು ಮಾಡುವ. ಒಂದು ದೊಡ್ಡ ರಟ್ಟಿನ ಮೇಲೆ 30 ಸೆಂಟಿಮೀಟರ್ ಗುಂಡಲಿ 30 ಸೆಂಟಿಮೀಟರ್ ಎರಡು ಚದುರಾಕಾರದ ಆಕೃತಿ ಹಾಗೂ 30 ಸೆಂಟಿಮೀಟರ್ ಗುಂಡಲಿ 75 ಸೆಂಟಿಮೀಟರ್ದ ಆಯತಾಕಾರದ ಆಕೃತಿಗಳನ್ನು ಮಗ್ಗಲಲ್ಲಿ ಚಿತ್ರಿಸಿರಿ. 30 ಗುಂಡಲಿ 30 ಸೆಂಟಿಮೀಟರ್ ಆಯಕಾರದ ಕೆಳಗೆ ಇನ್ನೊಂದು 15 ಸೆಂಟಿಮೀಟರ್ ಗುಂಡಲಿ 30 ಸೆಂಟಿಮೀಟರ್ ಆಯತಾಕಾರದ ಆಕೃತಿಯನ್ನು ಚಿತ್ರಿಸಿ. ಈಗ ಮಗ್ಗಲಲ್ಲಿ ತುಂಡುಗಳನ್ನು ಹಾಗೂ ಮಧ್ಯದಲ್ಲಿ 3 ತುಂಡುಗಳನ್ನು ಕತ್ತರಿಂದ ಬೇರ್ಪಡಿಸಿ ಅವುಗಳ ಮೇಲೆ ಟೇಪ್ ಹಚ್ಚಿ. ಇದರಿಂದಾಗಿ ಅವುಗಳನ್ನು ಹಿಂದೆ ಮುಂದೆ ಮಡಿಸಲು ಸಾಧ್ಯವಾಗಬಹುದು. ಈ ರೀತಿಯಾಗಿ ಇಲ್ಲಿ 5 ತುಂಡುಗಳಿವೆ. ಇಸ್ತ್ರಿ ಮಾಡಿದ ಅಂಗಿಯನ್ನು ತಿರುವು ಮುರು ಮಾಡಿ ಈ ರಟ್ಟಿನ ಮೇಲಿಡಿ. ಕಾಲರು ಮಧ್ಯದಲ್ಲಿ ಬರಲಿ, ತೋಳುಗಳು ಹಾಗೂ ಎಡಬಲದಲ್ಲಿ ನೇರವಾಗಿರಲಿ. ಮೊದಲು ಎಡಬದಿಯ ರಟ್ಟನ್ನು ಮಡಿಸಿ ಅಂಗಿಯ ತೋಳುಗಳನ್ನು ಸರಿಪಡಿಸಿ. ಇದರ ಮೇಲೆ ಎಡಮಗ್ಗಲಲ್ಲಿ ಮೊದಲಿನ ಹಾಗೆ ಇಟ್ಟು ಬಲದಿಂದ ಮಡಿಸಿ ತೋಳುಗಳನ್ನು ಸರಿ ಮಾಡಲು ಇನ್ನೊಂದು ಎಡಬಲ ಮಗ್ಗಲನ್ನು ಮಡಿಸಿ. ಆಮೇಲೆ ಮಧ್ಯದಲ್ಲಿರುವ ಚಿಕ್ಕ ಆಯತಾಕಾರವನ್ನು ಮಡಿಸಿ ಅಂಗಿಯ ಕೆಳಭಾಗ ಮಡಿಸಿಕೊಳ್ಳುವುದು. ಆಮೇಲೆ ಮಧ್ಯದಲ್ಲಿಯ ಚದರನ್ನು ಮೇಲೆತ್ತಿ ಹಿಂದಕ್ಕೆ ಒಯ್ದಿಡಿ. ಈಗ ಮಡಿಕೆ ಪೂರ್ಣ ಆಯಿತು. ಈ ರೀತಿಯಾಗಿ ಕೆಲವೇ ಕ್ಷಣದಲ್ಲಿ ಇಸ್ತ್ರಿಯ ಮಡಿಕೆಗಳು ಹಾಕಿದ ಅಂಗಿ ತಯಾರಾಯಿತು. ಇದೇ ರೀತಿ ಟೀ ಶರ್ಟನ್ನು ಕೂಡ ಮಡಿಸಬಹುದು. ಟೀ ಶರ್ಟುಗಳನ್ನು ತಿರುಗಿಸಿ ರಟ್ಟಿನ ಮೇಲಿಡಿ. ಎಡದ ಹಾಗೂ ಬಲದ ಬದಿಗಳನ್ನು ಒಳಗಿನಿಂದ ಮಡಿಸಿ ಬಿಚ್ಚಿಡಿ. ಶರ್ಟದ ಮಡಿಕೆಗಳನ್ನು ಗಮನಿಸಿ. ಈಗ ಮಧ್ಯದಲ್ಲಿ ಆಯತಾಕಾರವನ್ನು ಮಡಿಸಿ ಆಮೇಲೆ ಮಧ್ಯದಲ್ಲಿ ಚದುರಾಕಾರವನ್ನು ಮಡಿಸಿ. ಟೀ ಶರ್ಟ್ಗಳನ್ನು ತಿರುವಿ ನೋಡಿದಾಗ ಅದಕ್ಕೆ ಸರಿಯಾದ ಇಸ್ತ್ರಿಯ ಮಡಿಕೆಗಳು ಇದ್ದದ್ದನ್ನು ಕಾಣಬಹುದು. ಇದನ್ನು ಮಾಡಲು ಇನ್ನೊಂದು ವಿಶಿಷ್ಟವಾದ ರೀತಿ ಇದೆ. ಇದನ್ನು ವಿಡಿಯೋದಲ್ಲಿ ನೀವು ನೋಡಬಹುದು. ಶರ್ಟದ ಒಂದು ಬದಿಯಲ್ಲಿ ಬೆರಳುಗಳನ್ನು ಚಿಮ್ಮಿ ತೆಗೆದು ಹಿಡಿದು ಕೆಳಗಿನ ಮೂಲೆಯವರೆಗೆ ಒತ್ತನ್ನಿರಿ ಹಾಗೂ ಎರಡನೇ ಬದಿಯನ್ನು ಸರಿ ಮಾಡಿಕೊಳ್ಳಿ. ಒಂದೇ ಕ್ಷಣದಲ್ಲಿ ಇಸ್ತ್ರಿ ಮಡಿಕೆಗಳು ಕಾಣುವವು. ಈ ರೀತಿಯಾಗಿ ಒಂದು ಶೀಘ್ರವಾದ ಇಸ್ತ್ರಿ ಮಡಿಕೆಗಳನ್ನು ಸಾಧನೆಯನ್ನು ನೀವು ಕಾಣಬಹುದು.